morning, dear students. Till now, we studied about 9 algorithms. Today, we will study about characteristics of algorithms. Characteristics of algorithm. In that, we are having 5 characteristics. First one is input. It may accept a 0 or more input. So now, let's use algorithms. For example, addition of 2 numbers. So, addition of 2 numbers will be there. ನಾವು ಎರಡು ನಂಬರ್ ಅನ್ನ ಆಡ್ ಮಾಡ್ತೀವಿ. ಆ ಎರಡು ನಂಬರ್ ಅನ್ನ ರೀಡ್ ಮಾಡ್ಬೇಕು. ನಾವು ಎರಡು ನಂಬರ್ ಅನ್ನ ರೀಡ್ ಮಾಡ್ಬೇಕಂದ್ರೆ ಅವು ಇನ್ಪುಟ್ಸ್. ಗೊತ್ತಾಯ್ತು? ಇನ್ಪುಟ್ ಅಂದ್ರೆ ಇಟ್ ಮೇ ಅಕ್ಸೆಪ್ಟ್ ಎ ಜೀರೋ ಆರ್ ಮೋರ್ ಇನ್ಪುಟ್ಸ್. ಇನ್ ಎಡಿಷನ್ ಆಫ್ ಟೂ ನಂಬರ್ಸ್ ವಿ ಆರ್ ಹ್ಯಾವಿಂಗ್ ಟೂ ಇನ್ಪುಟ್ಸ್. ಗೊತ್ತಾಯ್ತು? ಸೊ ಅದೇ ಸೊ ಔಟ್ಪುಟ್. ನೆಕ್ಸ್ಟ್, ಇಟ್ ಶುಡ್ ಪ್ರೊಡ್ಯೂಸ್ ಔಟ್ಪುಟ್ ಸ್ಟೇಟ್ಮೆಂಟ್. ಸೊ ಇವಾಗ ಟೂ ನಂಬರ್ಸ್ ಅನ್ನ ನಾವು ಅಲ್ಲಿ ಆಡ್ ಮಾಡಿದ್ವಿ ಅಂದ್ರೆ ಸೊ ಎ ಪ್ಲಸ್ ಬಿ. ಸೊ ಅದಕ್ಕೆ ನಾವಲ್ಲಿ ಏನ್ ಮಾಡ್ತಿದ್ವಿ? ಸಿ ವೇರಿಯಬಲ್ ಒಳಗಡೆ ಸ್ಟೋರ್ ಮಾಡ್ತಿದ್ವಿ, ಅದರಲ್ಲಿ ಔಟ್ಪುಟ್. ಸೊ ಏನಾದ್ರೂ ನಾವು ಇನ್ಪುಟ್ ಕೊಟ್ರ ಇಟ್ ಶುಡ್ ಪ್ರೊಡ್ಯೂಸ್ ಔಟ್ಪುಟ್ ಸ್ಟೇಟ್ಮೆಂಟ್. ಗೊತ್ತಾಯ್ತು? ಸೊ ನೋಡ್ರಲ್ಲ, ಇಟ್ ಶುಡ್ ಪ್ರೊಡ್ಯೂಸ್ ಔಟ್ಪುಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಥರ್ಡ್, ಡೆಫಿನಿಟ್ನೆಸ್. ಈಚ್ ಇನ್ಸ್ಟ್ರಕ್ಷನ್ ಮಸ್ಟ್ ಬಿ ಕ್ಲಿಯರ್ ಅಂಡ್ ವೆಲ್ ಡಿಫೈನ್ಡ್. ಈಚ್ ಇನ್ಸ್ಟ್ರಕ್ಷನ್, ಇವಾಗ ಏನ್ ಮಾಡ್ತೀವಲ್ಲ, ಎಡಿಷನ್ ಮಾಡ್ತೀವೋ, ಮಲ್ಟಿಪ್ಲಿಕೇಶನ್ ಮಾಡ್ತೀವೋ, ಏನ್ ಮಾಡ್ತೀವಿ? ಸೊ ಅದು ಇನ್ಸ್ಟ್ರಕ್ಷನ್. ಈಚ್ ಇನ್ಸ್ಟ್ರಕ್ಷನ್ ಮಸ್ಟ್ ಬಿ ಕ್ಲಿಯರ್ ಅಂಡ್ ವೆಲ್ ಡಿಫೈನ್. ಎಡಿಷನ್ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್, ಎಡಿಷನ್ ಒನ್ ಇನ್ಸ್ಟ್ರಕ್ಷನ್, ಮಲ್ಟಿಪ್ಲಿಕೇಶನ್. ಸೊ ಎಡಿಷನ್ ಒಳಗಡೆ ಪ್ಲಸ್ ಆಗ್ತೀವಿ, ಸೊ ಮಲ್ಟಿಪ್ಲಿಕೇಶನ್ ಒಳಗಡೆ ಸ್ಟಾರ್ ಆಗ್ತೀವಿ. ಸೊ ಈಚ್ ಇನ್ಸ್ಟ್ರಕ್ಷನ್ ಮಸ್ಟ್ ಬಿ ಕ್ಲಿಯರ್ ಅಂಡ್ ವೆಲ್ ಡಿಫೈನ್. ದಟ್ ಈಸ್ ಡೆಫಿನಿಟ್ನೆಸ್. ಸೊ ನೆಕ್ಸ್ಟ್ ಒನ್ ಇಸ್ ಫೈನೈಟ್ನೆಸ್. ಸೊ ಇವಾಗ ಸ್ಟೇಟ್ಮೆಂಟ್ಸ್ ಬರ್ಕೊಂಡು ತೋರಿಸ್ಕೊಂಡು ಎ ಪ್ಲಸ್ ಬಿ. ಸೊ ಫಸ್ಟ್ ಇಲ್ಲಿ ಸ್ಟಾರ್ಟ್. ಸೊ ರೀಡ್ ಎ ಅಂಡ್ ಬಿ, ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ಲಾಸ್ಟ್ ಇಲ್ಲ ಪ್ರಿಂಟ್ ಏನ್ ಮಾಡ್ತೀವಿ, ಇಲ್ಲ ಪ್ರಿಂಟ್ ದ ವ್ಯಾಲ್ಯೂ ಆಫ್ ಸಿ ಅಂತೇಳಿ ನಾವು ಬಂದಿದ್ವಿ. ಸೊ ಇಲ್ಲ ಏನಂತಂದ್ರ, ಫೈನೈಟ್ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಇರ್ತಾವ ಒಂದು ಪ್ರೋಗ್ರಾಮ್ ಒಳಗಡೆ. ಇನ್ಫೈನೈಟ್ ಅಲ್ಲ, ಫೈನೈಟ್ ನಂಬರ್ ಆಫ್ ಸ್ಟೇಟ್ಮೆಂಟ್. ಸೊ ಇವಾಗ ಫೈನೈಟ್ನೆಸ್, ಫೈನೈಟ್ನೆಸ್ ಅಂತ ಬಂದ್ರ ಇಟ್ ಶುಡ್ ಬಿ ಎ ಸೀಕ್ವೆನ್ಸ್ ಆಫ್ ಫೈನೈಟ್ ಸ್ಟೇಟ್ಮೆಂಟ್ಸ್. ಇಟ್ ಶುಡ್ ಬಿ ಸೀಕ್ವೆನ್ಸ್ ಆಫ್ ಫೈನೈಟ್ ಸ್ಟೇಟ್ಮೆಂಟ್ಸ್. ದಟ್ ಈಸ್ ಇಟ್ ಶುಡ್ ಬಿ, ಇಟ್ ಶುಡ್ ಎಂಡ್ ಆಫ್ಟರ್ ಎ ಫಿಕ್ಸ್ಡ್ ಟೈಮ್, ಒಂದು ಪರ್ಟಿಕ್ಯುಲರ್ ಟೈಮ್ ಆಗಿಂದ. ಸೊ ಸ್ಟೇಟ್ಮೆಂಟ್ಸ್, ಸೊ ಫೈನಾನ್ಸ್ ಸ್ಟೇಟ್ಮೆಂಟ್ಸ್ ಎಲ್ಲ ಎಂಡ್ ಆಗ್ತಾವ ಅಂತ. ನೆಕ್ಸ್ಟ್ ನೋಡಲ್ಲ, ಎಫೆಕ್ಟಿವ್ನೆಸ್. ಫಿಫ್ತ್ ಏನಿಲ್ಲ, ಎಫೆಕ್ಟಿವ್ನೆಸ್. ದಿಸ್ ಮೀನ್ಸ್ ದಟ್ ಆಪರೇಷನ್ ಮಸ್ಟ್ ಬಿ ಸಿಂಪಲ್ ಅಂಡ್ ಆರ್ ಕ್ಯಾರಿಡ್ ಔಟ್. ಇದೇನಿದು ಕ್ಯಾರಿಡ್ ಔಟ್ ವೆರಿ ಈಸಿ. ದಿಸ್ ಮೀನ್ಸ್ ದಟ್ ಆಪರೇಷನ್ ಮಸ್ಟ್ ಬಿ ಸಿಂಪಲ್ ಆಪರೇಷನ್. ಸೊ ಪ್ಲಸ್ ಎಡಿಷನ್ ಆಪರೇಷನ್ ಸಿಂಪಲ್. ಮಲ್ಟಿಪ್ಲಿಕೇಶನ್ ಆಲ್ರೆಡಿ ಸ್ಟಡಿ ಮಾಡತ್ತರೆ. ಸೊ ಆಡ್ ಯಾವ ತರ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಯಾವ ತರ, ಡಿವಿಷನ್. ಸೊ ನೆಕ್ಸ್ಟ್ ನಮ್ಮನ್ನೇ ಮಾಡ್ಯೂಲ್ ಅಷ್ಟು ನೋಡಿ. ಗೊತ್ತಾಯ್ತು? ದಿಸ್ ಮೀನ್ಸ್ ದಟ್ ಆಪರೇಷನ್ ಮಸ್ಟ್ ಬಿ ಸಿಂಪಲ್ ಅಂಡ್ ಕ್ಯಾರಿಡ್ ಔಟ್ ವೆರಿ ಈಸಿಲಿ. ಸೊ ಎಡಿಷನ್ ಈಸಿ ಮಾಡಬಹುದು, ಮಲ್ಟಿಪ್ಲಿಕೇಶನ್ ಸ್ಟಾರ್ ಹಾಕಿದ್ರೆ ಅದು ಇದಾಗುತ್ತೆ, ಮಾಡ್ಯೂಲಸ್ ಆಪರೇಟರ್ ಅಂತ ರಿಮೈಂಡರ್ ಕೊಡ್ತಿರ್ತೈತೆ. ಗೊತ್ತಾಯ್ತು? ಸೊ ಈ ವಿಷಯ ಅಂತಂದ್ರೆ ಫೈವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗೊರಿದಮ್. ಇನ್ಪುಟ್, ಇಟ್ ಮೇ ಅಕ್ಸೆಪ್ಟ್ ಜೀರೋ ಆರ್ ಮೋರ್ ಇನ್ಪುಟ್ಸ್. ಔಟ್ಪುಟ್, ಇಟ್ ಶುಡ್ ಪ್ರೊಡ್ಯೂಸ್ ಎ ಔಟ್ಪುಟ್ ಸ್ಟೇಟ್ಮೆಂಟ್. ಸೊ ಡೆಫಿನಿಟ್ನೆಸ್, ಈಚ್ ಇನ್ಸ್ಟ್ರಕ್ಷನ್ ಮಸ್ಟ್ ಬಿ ಕ್ಲಿಯರ್ ಅಂಡ್ ವೆಲ್ ಡಿಫೈನ್ಡ್. ಫೈನೈಟ್ನೆಸ್, ಇಟ್ ಶುಡ್ ಬಿ ಸೀಕ್ವೆನ್ಸ್ ಆಫ್ ಫೈನಲ್ ಸ್ಟೇಟ್ಮೆಂಟ್. ದಟ್ ಈಸ್ ಇಟ್ ಶುಡ್ ಎಂಡ್ ವಿತ್ ಎಂಡ್ ಆಫ್ಟರ್ ಎ ಫಿಕ್ಸ್ಡ್ ಟೈಮ್. ಎಫೆಕ್ಟಿವ್ನೆಸ್, ದಿಸ್ ಮೀನ್ಸ್ ದಟ್ ಆಪರೇಷನ್ ಮಸ್ಟ್ ಬಿ ಸಿಂಪಲ್ ಅಂಡ್ ಆರ್ ಕ್ಯಾರಿಡ್ ಔಟ್ ವೆರಿ ಈಸಿಲಿ. ಸೊ ದೀಸ್ ಆರ್ ದ ಫೈವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗೊರಿದಮ್. ಫೈವ್ ಮಾರ್ಕ್ಸ್ ಕೇಳಬಹುದು, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗೊರಿದಮ್ಸ್. ಸೊ ಇವು ಫೈವ್ ಪಾಯಿಂಟ್ಸ್ ಬರೋದು, ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಮಾಡಿ. ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ ಅಡ್ವಾಂಟೇಜ್ ಆಫ್ ಅಲ್ಗೊರಿದಮ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಅಲ್ಗೊರಿದಮ್. ಸೊ ಇಲ್ಲಿ ಅಡ್ವಾಂಟೇಜ್ ಏನ್ ನೋಡಲ್ಲ, ವೆರಿ ಈಸಿ ಟು ರೈಟ್. ಸೊ ಬರೀವಾಗ ಸಿಂಪಲ್ ಆಗುತ್ತೆ. ಏನಲ್ಲ ಸ್ಟಾರ್ಟ್, ಫಸ್ಟ್ ಸ್ಟೆಪ್ ಸ್ಟಾರ್ಟ್, ಸೊ ಸೆಕೆಂಡ್ ಅಲ್ಲ ರೀಡ್ ಮಾಡೋದು, ಥರ್ಡ್ ಏನಲ್ಲ ಏನ್ ಆಪರೇಷನ್ ಇರುತ್ತೆ ಅದನ್ನ ಮಾಡೋದು, ಎಡಿಷನ್ ಇದ್ರೆ ಎಡಿಷನ್, ಮಲ್ಟಿಪ್ಲಿಕೇಶನ್ ಆಪರೇಷನ್ ಮಾಡೋದು, ಲಾಸ್ಟ್ ಡಿಸ್ಪ್ಲೇ ಮಾಡೋದು. ಸೊ ವೆರಿ ಈಸಿ ಟು ರೈಟ್, ಈಸಿಯಾಗಿ ನಾವು ಬರೀಬಹುದು. ಸೊ ನೆಕ್ಸ್ಟ್, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳ್ತಾರೆ. ಈಸಿ ಟೆಕ್ನಿಕ್ ಟು ಅಂಡರ್ಸ್ಟ್ಯಾಂಡ್, ದೀಸ್ ಆರ್ ದ ಅಡ್ವಾಂಟೇಜ್ ಆಫ್ ಅಲ್ಗೊರಿದಮ್. ಸೊ ನೆಕ್ಸ್ಟ್, ಡಿಸ್ಅಡ್ವಾಂಟೇಜ್ ನಾವು ಬಂದ್ರೆ ಟೈಮ್ ಕನ್ಸ್ಯೂಮಿಂಗ್ ವೈಲ್ ರೈಟಿಂಗ್ ಎ ಬಿಗ್ ಅಲ್ಗೊರಿದಮ್. ಸೊ ಎಡಿಷನ್ ಸ್ಮಾಲ್ ಅಲ್ಗೊರಿದಮ್, ಗೊತ್ತಾಯ್ತು? ಮಲ್ಟಿಪ್ಲಿಕೇಶನ್ ಸ್ಮಾಲ್ ಅಲ್ಗೊರಿದಮ್. ಸೊ ಇವಾಗ ಎಡಿಷನ್ ಆಫ್ ಮ್ಯಾಟ್ರಿಕ್ಸ್ ಬಂತ ತಿಳ್ಕೊಳ್ಳಿ, ಎಡಿಷನ್ ಆಫ್ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ನೀವು ಅಲ್ಲಿ ಕಲ್ತಿರಿ ಟೆಂತ್ ಒಳಗಡೆ, ಎಡಿಷನ್ ಆಫ್ ಮ್ಯಾಟ್ರಿಕ್ಸ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್. ಸೊ ದೊಡ್ಡ ಪ್ರೋಗ್ರಾಮಿಂಗ್ ಅಲ್ಗೊರಿದಮ್ ಬರೀಬೇಕಂದ್ರೆ
it is time consuming, time jaasti bekagutte anta helthu. So that is disadvantage of algorithm, time consuming while writing a big algorithms. So next one alla, second alla disadvantage, difficulty to show branching. So ill branching anta bartha, for loop gothaytho. So next, sorry, ill loops bartha, yenalla for loop, if else, while, do while, gothaytho. So next is switch. So these are called as branching statements. So ಇಲ್ಲಿ ಏನಂತಂದ್ರೆ ಇವನ್ನ ನಾವಿಲ್ಲ ಪ್ರೋಗ್ರಾಮ್ ಓವರ್ ಬರಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಡಿಫಿಕಲ್ಟಿ ಟು ಶೋ ಬ್ರಾಂಚಿಂಗ್. ಗೊತ್ತಾಯ್ತು, ಬ್ರಾಂಚಿಂಗ್ ಇವಲ್ಲ ನೆಕ್ಸ್ಟ್ ಫೋರ್ತ್ ಯೂನಿಟ್ ಒಳಗಡೆ ಕೇಳ್ತೀನಿ. ಸಿ ಪ್ರೋಗ್ರಾಮಿಂಗ್ ಬರ್ತೈತೆ, ಅದ್ರ ಒಳಗಡೆ ಎಲ್ಲ ಹೋಗ್ತಿರ್ತೀನಿ. ಸೊ ಅದಕ್ಕೆ ಪ್ರೋಗ್ರಾಮ್ ಬರಿಬೇಕಂದ್ರೆ, ಬ್ರಾಂಚಿಂಗ್ ಇದ್ದಂತ ಪ್ರೋಗ್ರಾಮ್ಸ್ ಅಲ್ಗೋರಿದಮ್ ಬರಿಬೇಕು ಅಂತಂದ್ರೆ ಡಿಫಿಕಲ್ಟಿ ಆಗುತ್ತೆ ಅಂತ ಹೇಳ್ತೀನಿ. ಡಿಫಿಕಲ್ಟಿ ಟು ಶೋ ಬ್ರಾಂಚಿಂಗ್. ಗೊತ್ತಾಯ್ತು. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಅಲ್ಗೋರಿದಮ್. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಕಂಟಿನ್ಯೂ ಮಾಡೋಣ.